ಜಗತ್ತಿನಲ್ಲಿ ಬೆಲೆ ಅಂದು ಮಹಾತ್ಮ ಗಾಂಧೀಜಿಯವರ ಹೇಳಿದ ಮಾತು ಈ ಕಲಿಯುಗದ ಕೆಟ್ಟ ಕೃತಿಗೆ ಸಿಲುಕಿ ಅಳುಕಿ ಹೋಯ್ತನ್ನ ಅಳುಕಿ ಹೋಯ್ತು. ಏನೇನು ವಿಚಿತ್ರವಾಗಿ ಮಾತಾಡ್ತಿದ್ದೀರಪ್ಪ ನೀನು ಅಣ್ಣ? ಹಿಂದೆ ಗೆಳೆಯರೊಡನೆ ಎಲ್ಲರೂ ಸೇರಿ ಇಂಟರ್ನೆಟ್ ನಲ್ಲಿ ರಿಸಲ್ಟ್ ನೋಡಿದೇವಣ್ಣ. ಅದರಲ್ಲಿ ಗೊತ್ತಾಯಿತು ನಾನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದೆ. ಆದರೆ ಏಕೆ ವಿಶ್ವಾಸ್ ಅಣ್ಣ? ನನ್ನ ಗೆಳೆಯರೊಡನೆ ನನಗೆ ಬರಬೇಕಾದ ಅಣ್ಣ ರಿಸಲ್ಟ್ ಅಂತೂ ಆಯ್ತು. ನನಗೆ ಬರಬೇಕಾದ ಪ್ರಥಮ ರ್ಯಾಂಕ್ ಎಂದು ಶ್ರೀಮಂತರ ಪಾಲಾಯ್ತನ್ನ ಶ್ರೀಮಂತರ ಪಾಲಾಯ್ತು. ಅದು ಹೇಗೆ ವಿಶ್ವಾಸ್? ಅದು ವೆರಿ ಸಿಂಪಲ್ ಮಾತನ್ನ. ಹಣದ ಆಮಿಷ ಒಡ್ಡಿದರೆ ಶಾಲೆಗೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಫಸ್ಟ್ ರ್ಯಾಂಕ್ ಬರಬಹುದು. ವಂಚನೆ, ದುಡ್ಡು ಕೊಟ್ಟು ಆ ವಿದ್ಯಾರ್ಥಿ ವಿದ್ಯೆಯನ್ನು ಕಲಿತರೆ ಎಂದು ಮುಂದೆ ಬರಲಾಗರದು. ಆದರೆ ಶ್ರಮದಿಂದ ಯಾರು ಕಲಿಯುತ್ತಾರೋ ಅದೇ ಮುಂದೆ ಬರುವ ವಿದ್ಯಾರ್ಥಿಯ ಲಕ್ಷಣ. ನೋಡಣ್ಣ, ನೀನು ಸತ್ಯಕ್ಕೆ ನಡೆಯುವ ದಾರಿ ಅಲ್ಲಣ್ಣ ಇದು. ಸಾಧ ಸತ್ಯ ಸತ್ಯಕ್ಕಾಗಿ ಸತ್ಯ ಚಂದ್ರನಿಗೆ ಜಯ ಸಿಕ್ಕಿದ್ದು ಸತ್ಯಯುಗದಲ್ಲಿ. ಆದರೆ ಇದು ದರಿದ್ರ ಯೋಗ್ಯ ಹೋಗುವ ದುರ್ಮಾರ್ಗದ ದಾರಿ. ಸತ್ಯವಂತನ ಮನೆ ಸಮಾಧಿ ಕಟ್ಟಲು ಜನ ತುದಿಗಾಲಲ್ಲಿ ನಿಂತಿದಾರಮ್ಮ. ಈ ಸಮಾಜದಲ್ಲಿ ಜನ ಹಣ ಆಸ್ತಿ ಅಂತಸ್ತು ಕೀಳು ಜಾತಿಗೆ ಮರ್ಯಾದೆ ಕೊಟ್ಟು ಮೇಲಿನ ಸ್ಥಾನದಲ್ಲಿ ಕುಳಿತಿದೆ ಈ ಸಮಾಜ. ಈ ದರಿದ್ರ ಕಲಿಯುವ ದಾರಿ ಎಲ್ಲಿ ನೋಡಿದರೂ ಬಡವರು ಬಡವರಾಗಿಯೇ, ಶ್ರೀಮಂತರು ಇನ್ನು ಹೆಚ್ಚಿನ ಶ್ರೀಮಂತಿಕೆಯಲ್ಲಿ ಮೆರೆಯುತ್ತಿದ್ದಾರೆ. ಅದಕ್ಕಾಗಿ ನಾನು ಶಾಲೆಗೆ ಹೋಗುವುದಿಲ್ಲ. ಮುಚ್ಚು ಬಾಯಿ, ಕೇಳುವವನ ಬಾಯಿ ನಾನೆಲ್ಲ ಕಳಿತು ಹಾಗೆ. ದೇವರ ಮೇಲೆ ಕರುಣೆ, ಪರಮಾತ್ಮನಲ್ಲಿ ಭಾರ ಹಾಕಿ ಮುನ್ನಡೆಯಬೇಕು. ಶಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲಬಹುದು ವಿನಃ ಕ್ರಾಂತಿಯಿಂದ ಶಾಂತಿಯನ್ನು ಗೆಲ್ಲುವುದು ಬಲು ಕಷ್ಟ. ಹಾ ನೋಡು ವಿಶ್ವಾಸ್, ನಮ್ಮ ಮ್ಯಾನೇಜರ್ ಹೇಳಿದ್ರು ನಿನ್ನ ತಮ್ಮ SSLC ಪಾಸ್ ಆಗಿ ಬಂದ ನಂತರ ಅವನನ್ನು ITI ಮಾಡುವಂತ ಹೇಳಿದ್ದಾರೆ. ಅದಕ್ಕಾಗಿ ನನಗೂ ಒಂದು ಆಸೆ ಇದೆಯಪ್ಪ, ನನ್ನ ತಮ್ಮ ದೊಡ್ಡ ಹುದ್ದೆಯಲ್ಲಿರಬೇಕು. ಈ ಸತ್ಯವಂತರ ಮನೆಯ ಬೆಳಕಾಗಿ ಇಡೀ ನಾಡಿಗೂ ಹಾಗೂ ಇಡೀ ದೇಶಕ್ಕೂ ಮಾದರಿಯಾಗಬೇಕಂತ ಆ ದೇವರನ್ನು ಬೇಡ್ಕೊಳ್ತಾರಪ್ಪ. ಮಾತನಾಡುತ್ತಾರೆ ಅಥವಾ ಊಟ ಮಾಡುತ್ತೀರಾ? ಊಟ ಏನಮ್ಮ, ಇಂದು ನನ್ನ ತಮ್ಮನ ರಿಸಲ್ಟ್ ಹಾಗೂ ಮುದ್ದು ತಂಗಿಯ ಹುಟ್ಟುಹಬ್ಬದ ಸಂದರ್ಭ. ಎಲ್ಲರೂ ಕೂಡಿ ಹಾಡಿ ಕುಡಿದು ಉಪ್ಪಳಿಸುವಂತ ದೇವ ಮಾಯ್ದು. ನನ್ನ ಬಂಗಾರದಂತ
ಬರ್ರಿ ಊಟ ಮಾಡ್ರಂತೆ ಆಯ್ತು ನಡಿಯಮ್ಮ.